ಆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ. ಇವತ್ತಿಂಥ ಒಂದು ಪವಿತ್ರ ದಿನ, ಶಿವರಾತ್ರಿಯ ದಿನ, ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಇವತ್ತಿಲ್ಲಿ ಬಂದಿರೋದು ಬಹುಶಃ ಆ ಸಂತೋಷ ನಿಮಗೆ ನನಗೆ ಎಲ್ರಿಗೂ ಇದೆ ಅಂತ ನಾನು ಭಾವಿಸ್ತೀನಿ. ಕೊಟ್ಟ ಮಾತು ಮೇಲೆ ನಿಲ್ಲ ಅಂತ ಒಂದು ಯಾರನ್ನ ಒಂದು ವ್ಯಕ್ತಿ ಇದ್ರೆ ಅದು ಮೊದಲನೇ ಸ್ಥಾನದಲ್ಲಿ ನಮ್ಮ ನಾಯಕರು ಯಡಿಯೂರಪ್ಪನವ್ರು ನಿಲ್ತಾರೆ, ಇದೆಲ್ಲ ನಿಮಗೆ ಗೊತ್ತಿರಲಿ. ಎಂಥ ಪರಿಸ್ಥಿತಿ ಬಂದರೂ ಸಹ, ಎಷ್ಟೇ ಟೀಕೆಗಳು ಬಂದರೂ ಸರಿ, ನಾನು ಮಾತು ಕೊಟ್ಟಿದ್ದೇನೆ, ಮಾತು ಕೊಟ್ಟಿದ್ದೇನೆ, ಮಾತು ಕೊಟ್ಟಿದೆ. ಆ ಮಾತು ಪ್ರಕಾರ ನಡೆದಂಥ ಒಬ್ಬ ನಾಯಕರು ಇವತ್ತು ಇಂಥ ಶಿವರಾತ್ರಿ ದಿನ ಅಣ್ಣ ನೀವು ಬಂದಿದ್ದು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನನಗೆ ಬಹುಶಃ ಈ ಒಂದು 7-8 ತಿಂಗಳಿಂದ ಇದ್ದಂಥ ಒಂದು ಏನಿತ್ತು ನನಗೆ ನೋವು ಅಂತ, ಬಹುಶಃ ಅದು ಇವತ್ತು ತಮ್ಮನ್ನು ಇಲ್ಲಿ ನೋಡಿದ ಮೇಲೆ ಆ ಶಿವ ಎಲ್ಲೋ ಒಂದು ಕಡೆ ನನಗೆ ನೆಮ್ಮದಿ ಕೊಡ್ತಾ ಇದ್ದೇನೆ ಅಂತ ನಾನು ಭಾವಿಸ್ತೀನಿ. ಭಾಳ ಸಂತೋಷ ಆಗ್ತದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಚಿತ್ರತಂಡದವರೇ, ಎಲ್ಲ ಇಲ್ಲಿ ಪ್ರತಿಯೊಬ್ಬರು ಇರ್ತಕ್ಕಂಥ ಎಲ್ರಿಗೂ ಸಹ ನನ್ನ ಧನ್ಯವಾದಗಳು. ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಿರ್ದೇಶಕರು, ಕಲಾವಿದರು, ಪ್ರತಿಯೊಬ್ಬರು. ಹೆಚ್ಚಿಗೆ ಮಾತನಾಡೋಂಥದ್ದೇನಿಲ್ಲ. ನಮ್ಮ ಅಭಿಷೇಕ್ ಅವರು ಕೋರಿಕೆ ಏನಿದೆ ಖಂಡಿತವಾಗ್ಲೂ ಆ ಕೋರಿಕೆಯನ್ನ ಈಡೇರಿಸ್ತೀನಿ, ಇದೇ ವರ್ಷದಲ್ಲಿ ಚಿತ್ರ ಪ್ರಾರಂಭ ಮಾಡ್ತೇನೆ. ದರ್ಶನ್ ಅವ್ರಿಗೆ ನಾನು ಈಗ ಮಾತಾಡಿದ್ದೇನೆ, ಎಲ್ಲ ಪಾತ್ರಗಳು ಮಾಡಿದ್ದಾರೆ. ಪೌರಾಣಿಕ ಪಾತ್ರಗಳು ಆಯ್ತು, ಸಾಮಾಜಿಕ ಪಾತ್ರಗಳು ಆಯ್ತು, ಎಲ್ಲಾನೂ ಮಾಡಿದ್ದಾರೆ. ಆದ್ರೆ ಅವ್ರನ್ನ ಒಂದು ಮೇಜರ್ ಆಗಿ ನೋಡಬೇಕು ಅಂತ ನನಗನ್ನಿಸ್ತಾ ಇದೆ. ಒಂದು ಯುದ್ಧ ಭೂಮಿಯಲ್ಲಿ ಒಬ್ಬ ಸೈನಿಕನಾಗಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಒಂದು ಸೈನಿಕನ ಪಾತ್ರ ಯಾವುದು ಅಂದ್ರೆ, ಕಳೆದ ವರ್ಷ ಪುಲ್ವಾಮಾ ದಾಳಿನಲ್ಲಿ ಏನು ನಮ್ಮ ಭಾರತದ ಪರವಾಗಿ ಒಂದು ಯುದ್ಧ ವಿಮಾನ ಬೇರೆ ಒಂದು ದೇಶದಲ್ಲಿ ಸಿಕ್ಕಿದಾಗ ಸೆರೆ ಹಿಡಿದು ಮತ್ತೆ ನಮ್ಮ ದೇಶಕ್ಕೆ ಬಂದಂತ ಮೇಜರ್ ಅಭಿನಂದನ್ ಪಾತ್ರ ದರ್ಶನ್ ಅವ್ರ ಕಾಲ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ, ಇದೇ ವರ್ಷದಲ್ಲಿ ಮೇಜರ್ ಅಭಿನಂದನ್ ಇಡೀ ಭಾರತಾದ್ಯಂತ ನೋಡುವಂತ ಒಂದು ಚಿತ್ರಣ ನಾನು ಮಾಡಿ ತೋರಿಸ್ತೇನೆ. ಅದರಲ್ಲಿ ಅಭಿಷೇಕ್ ಅವರು ಇದ್ದೇ ಇರ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ಮ ನಾಡಿನ ದೊರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಅಮೃತ ಹಸ್ತದಿಂದ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ವರ್ಷಗಳಾಗ್ತಾ ಇದೆ, ಶತದಿನೋತ್ಸವಗಳು ಆಚರಿಸುವಂತ ಕಾಲನೇ ಇವತ್ತು ಇಲ್ದಂಗಾಗಿದೆ. ಇಂಥ ಒಂದು ಸಮಯದಲ್ಲಿ ಇಡೀ ಭಾರತಾದ್ಯಂತ ತೆರೆ ಕಂಡ ಒಂದು ಕುರುಕ್ಷೇತ್ರ ಸಿನಿಮಾದ ನಮ್ಮ ರಾಜ್ಯದಲ್ಲಿ ಇವತ್ತು ಶತದಿನೋತ್ಸವ ಆಚರಿಸತಕ್ಕಂಥ ಒಂದು ಸಿನಿಮಾನ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಅಮೃತಾಸ್ತಿಯಿಂದ ಇವತ್ತು ಆ ಒಂದು ಏನು ನಾವು ಪ್ರಶಸ್ತಿನ ಇವತ್ತು ನಮ್ಮ ನಾಯಕ ನಟ ದರ್ಶನ್ ಅವರಿಗೆ ಮತ್ತೆ ಅಂಬರೀಷ್ ಅವರ ಪರವಾಗಿ ಅವರ ಪುತ್ರ ಅಭಿಷೇಕ್ ಅವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಸಹ ನಮ್ಮ ಮುಖ್ಯಮಂತ್ರಿಗಳ ಅಮೃತದಿಂದ ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಭಾರತದಲ್ಲಿ ಒಂದು ಪೌರಾಣಿಕ ಚಿತ್ರನ 3D ಮಾಡಿದ್ರೆ ಅದು ನಮ್ಮ ಚಿತ್ರ, ಕನ್ನಡ ಚಿತ್ರ ಆಗಿದೆ ಹೊರತು ಬೇರೆ ಯಾರು ಮಾಡಿಲ್ಲ ಇವತ್ತವರೆಗೂ. ಅಂತ ಒಂದು ಕೀರ್ತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದಿದೆ. ಇನ್ನು ಮುಂದಕ್ಕೂ ಕನ್ನಡ ಚಿತ್ರ ಬೆಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು, ನಮ್ಮ ಭಾಷೆ ಪ್ರಪಂಚಾದ್ಯಂತ ಎಲ್ಲರೂ ನೋಡೋಂಗಾಗಲಿ ನಮ್ಮ ಚಿತ್ರಗಳನ್ನ ಅಂತ ನೀವೆಲ್ಲರೂ ಸಹ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹಿಸಿ, ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ಅದೇ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಜನತೆಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಶಿವರಾತ್ರಿ ದಿನ ಇಡೀ ರಾಜ್ಯದ ಜನತೆಗೆ ಶುಭ ಕೋರಿದ್ದಾರೆ. ಇವತ್ತು ಎಲ್ಲ ಮಾಧ್ಯಮದವರು ಸಹ ಇವತ್ತು ಇಲ್ಲಿಂದ ಲೈವ್ ಕೊಡ್ತಾ ಇದ್ದೀರಿ, ತಮಗೂ ಸಹ ಎಲ್ರಿಗೂ ಧನ್ಯವಾದಗಳು.